ಶಾಸಕ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧವನ್ನು ಮಾಡಿದರು. ಎರಡನೇ ದಿನವೂ ಕೂಡ ಮುಂದುವರೆದಿದೆ ಇಡಿ ಅಧಿಕಾರಿಗಳ ಪರಿಶೀಲನೆ. ನಿನ್ನೆಯಿಂದ ದಾಖಲೆ ಪರಿಶೀಲಿಸುತ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿರುವಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಗ್ರಾನೈಟ್ ಕಂಪನಿಯಲ್ಲಿ ಶೋಧವನ್ನು ಮಾಡಲಾಗುತ್ತದೆ. ನಿನ್ನೆಯಿಂದ ಮಹತ್ವದ ದಾಖಲೆಯನ್ನು ಕಲೆ ಹಾಕಿರುವಂತದ್ದು ಇಡಿ ತಂಡ. ಮನೆಯಲ್ಲಿ ಏನು ಸಿಗಲಿಲ್ಲ ಅಂದಿದ್ರೆ ನಿನ್ನೆ ಮುಗ್ದೋಗ್ಬಿಟ್ಟಿರೋದು. ಆದರೆ ಮೋಸ್ಟ್ ಪ್ರಾಬಬ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ ಅಂತ ಕಾಣಿಸುತ್ತೆ. ಸೋ ಹೀಗಾಗಿ ದಾಳಿ ಮುಂದುವರೆದಿದೆ. ಮನೆ ಕೆಲಸದವರನ್ನ ಬರಬೇಡಿ ಅಂತ ಹೊರಗಡೆ ಕಳಿಸಿದ್ದಾರೆ ಭದ್ರತಾ ಸಿಬ್ಬಂದಿ. ಬಳ್ಳಾರಿ, ಕೊಪ್ಪಳ, ಬೆಂಗಳೂರು, ಆಂಧ್ರದ ಒಂಗಲ್ ಸೇರಿದಂತೆ ಹಲವು ಕಡೆ ದಾಳಿಯನ್ನ ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ಬೆಳಗ್ಗೆ 6:30 ದಾಳಿಯನ್ನ ಮಾಡಲಾಗಿತ್ತು. ಅದು ಕಂಟಿನ್ಯೂ ಆಗಿದೆ. ಎರಡನೇ ದಿನವೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ನ ಶಾಸಕರು, ಬಳ್ಳಾರಿ ನಗರದ ಕಾಂಗ್ರೆಸ್ನ ಶಾಸಕ, ಮೊದಲ ಬಾರಿಗೆ ಶಾಸಕರಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್. ನಾರಾ ಭರತ್ ರೆಡ್ಡಿ ಅವರ ಮನೆ ಮತ್ತು ಅವರ ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಇವತ್ತು ಎರಡನೇ ದಿನವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಮಹತ್ವದ ದಾಖಲೆಗಳು ಸಿಕ್ಕಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಕಂಟಿನ್ಯೂ ಆಗಿರುತ್ತೆ. ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ? ನಾರಾ ಭರತ್ ರೆಡ್ಡಿ ಅವರು ಮನೆಯಲ್ಲೇ ಇದ್ದಾರಾ? ಯಾವ ರೀತಿಯ ವಿಚಾರಣೆ ನಡೀತಾ ಇದೆ ಅಂತ ಪೃಥ್ವಿರಾಜ್. ಇಡಿ ಅಧಿಕಾರಿಗಳು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಅವರ ಆಪ್ತರು ಮತ್ತು ಅವರ ಸಂಬಂಧಿಕರ ನಿವಾಸಗಳ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಕಡೆ ನಿನ್ನೆ ಬೆಳಿಗ್ಗೆ 6:30 ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಕಳೆದ 24 ಗಂಟೆಯಿಂದ ಕೂಡ ನಿರಂತರವಾಗಿ ದಾಖಲೆಗಳ ಶೋಧ ಕಾರ್ಯ ಕೂಡ ಇದುವರೆಗೂ ಕೂಡ ಮುಂದುವರಿರತಕ್ಕಂಥದ್ದು. ಬಳ್ಳಾರಿಯ ಗಾಂಧಿನಗರದಲ್ಲಿರ್ತಕ್ಕಂಥ ಅವರ ರಾಘವೇಂದ್ರ ಎಂಟರ್ಪ್ರೈಸಸ್ ಅಂದ್ರೆ ಗ್ರಾನೇಟ್ ನ ಕಚೇರಿ ಏನಿದೆ ಆ ಕಚೇರಿ ಜೊತೆಗೆ ಅವರ ನೆಹರು ಕಾಲನಿಯಲ್ಲಿರ್ತಕ್ಕಂಥ ನಿವಾಸ, ಅದ್ರ ಜೊತೆಗೆ ಅವರ ಚಿಕ್ಕಪ್ಪವರ ಆಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರ ನಿವಾಸ, ಅವರ ಕಚೇರಿ, ಈ ರೀತಿಯಾಗಿ ಬಳ್ಳಾರಿಯಲ್ಲೇ ಅವರ ಆಪ್ತರು ಮತ್ತು ಅವರ ಆಪ್ತ ಸಹಾಯಕರು ಜೊತೆಗೆ ಅವರ ಸಂಬಂಧಿಕರ ಮನೆ ಮೇಲೆ ಕೂಡ ನಿನ್ನೆಯಿಂದ ಕೂಡ ದಾಳಿ ಮುಂದುವರೆದಿರತಕ್ಕಂಥದ್ದು. ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಯ ಕುಕ್ಕನಲ್ಲಿರ್ತಕ್ಕಂಥ ಅವರ ಗ್ರಾನೇಟ್ ಉದ್ಯಮದ ಮೇಲೆ ಮತ್ತು ಗ್ರಾನೇಟ್ ನ ಕಚೇರಿ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆಂಧ್ರದ ಒಂಗಲ್ನಲ್ಲಿರ್ತಕ್ಕಂಥ ಗ್ರಾನೇಟ್ ಕಚೇರಿ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನ ಇಂದ್ರನಗರದಲ್ಲಿರ್ತಕ್ಕಂಥ ಅವರ ನಿವಾಸ ಕಚೇರಿ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ನಿನ್ನೆಯಿಂದ ಕೂಡ ಸುಮಾರು 20ಕ್ಕೂ ಹೆಚ್ಚು ಕಡೆ ದಾಳಿ ನಡೆದಿರತಕ್ಕಂಥದ್ದು. ದಾಳಿ ಸಂದರ್ಭದಲ್ಲಿ ಕೂಡ ಬಳ್ಳಾರಿ ನಗರ ಶಾಸಕ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ನಿವಾಸದಲ್ಲಿ ಇರತಕ್ಕಂಥದ್ದು. ಜೊತೆಗೆ ಅವರ ತಂದೆ ಆಗಿರ್ತಕ್ಕಂಥ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರು ಕೂಡ ಕಚೇರಿಯಲ್ಲೇ ಇದ್ದು ಅಧಿಕಾರಿಗಳು ಕೇಳ್ತಕ್ಕಂಥ ಮಾಹಿತಿಗೆ ಕೆಲವೊಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನಿನ್ನೆ ತಡರಾತ್ರಿವರೆಗೂ ಕೂಡ ದಾಳಿ ಮುಂದುವರೆದಿರತಕ್ಕಂಥದ್ದು, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಇವರು ರಾಜ್ಯ ಸೇರಿದಂತೆ ಹೊರ ರಾಜ್ಯದಲ್ಲಿ ಕೂಡ ಗ್ರಾನೈಟ್ ಉದ್ಯಮದಾರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಾಳಿ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು, ಕೆಲವು ದಾಖಲಾತಿಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ, ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಕೂಡ ದಾಳಿ ಮುಂದುವರೆದಿರತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.